ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮೈಸೂರಲ್ಲಿರುವ ಸರಸ್ವತಿಪುರಂ ಏರಿಯಾದಲ್ಲಿ ಅನ್ನಪೂರ್ಣೇಶ್ವರಿ ಭಂಡಾರ ಅನ್ನೋ ಹೋಟೆಲ್ಗೆ ಬಂದಿದ್ದೀನಿ. ಈ ಹೋಟೆಲ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಎಲ್ಲ ಶೈಲಿಯ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ. ಜೋಳದ ರೊಟ್ಟಿ, ಹೆಣಗಾಯಿ ಪಲ್ಯ, ಅಕ್ಕಿ ರೊಟ್ಟಿ, ಹೋಳಿಗೆ, ಮಿರ್ಚಿ ಮಂಡಕ್ಕಿ, ಎಲ್ಲ ರೀತಿಯಾದ ತಿನಿಸುಗಳನ್ನ ಮಾಡ್ತಾರೆ. ಏನು ತಿನಿಸು ಇದೆ ಅವ್ರ ಹತ್ರ ಕೇಳೋಣ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮುತ್ತಣ್ಣ ಸರ್. ನೀವಿಲ್ಲಿ ಎಷ್ಟು ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ದೀರಾ ಸರ್? ಸುಮಾರು 1 ವರ್ಷ ಆಯ್ತು ಸರ್. ಇಲ್ಲಿ ನಿಮ್ಮಲ್ಲಿ ಬೇರೆ ಯಾವ ರೀತಿಯ ವಿಧ ವಿಧವಾದ ತಿಂಡಿಗಳನ್ನ ಮಾಡ್ತೀರಾ ಸರ್? ನಾವು ಇದನ್ನ ಮಾಡ್ತೀವಿ ಸರ್, ಗಿರ್ಮಿಟು, ಮತ್ತು ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಕಾಳು ಪಲ್ಯ, ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಆಲೂ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಶೇಂಗಾ ಉಂಡಿ, ಕೊಬ್ಬರಿ ಉಂಡಿ, ಈ ಥರ ಮಾಡ್ತೀವಿ. ಸ್ನೇಹಿತರೆ, ಇವರೇ ನೋಡಿ 100 ಜನಕ್ಕೆ ಪ್ರತಿನಿತ್ಯ 1000 ರೊಟ್ಟಿ ತೊಟ್ಟಿ ಪ್ರೀತಿಯಿಂದ ಬಡಿಸ್ಕೊಡ್ತಾರೆ. ನೀವು ಇಲ್ಲಿ ಪ್ರೀತಿಯಿಂದ ಟೇಸ್ಟ್ ಮಾಡಬೇಕಂತ ಹೇಳಿದ್ರೆ ಜವರೇಗೌಡ ಪಾರ್ಕ್ ಸರಸ್ವತಿಪುರಂ ಎದುರುಗಡೆ ಅನ್ನಪೂರ್ಣೇಶ್ವರಿ ಭಂಡಾರ್ಗೆ ಬಂದು ಜೋಳದ ರೊಟ್ಟಿ ಸವಿದು ನಮಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸ್ನೇಹಿತರೆ, ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ ಸೂಪರ್ ಆಗಿದೆ. ಸೂಪರ್. ನೀವು ಟೇಸ್ಟ್ ನೋಡ್ಬೇಕಂತ ಹೇಳಿದ್ರೆ ಬಂದು ಇಲ್ಲಿ ಟೇಸ್ಟ್ ನೋಡಿ, ಸ್ವರ್ಗ ನೋಡಿ. ಸ್ನೇಹಿತರೆ, ಬಿಸಿ ಬಿಸಿಯಾಗಿ ಬಜ್ಜಿ ಆಗ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಬಾಯಲ್ಲಿ ಆಲ್ರೆಡಿ ನೀರು ಸುರಿತಾ ಇದೆ. ಬೇಗ ಹಾಕ್ಕೊಟ್ರೆ ಹಂಗೆ ಒಟ್ಟಿಗೆ ಅಷ್ಟನ್ನು ತಿನ್ಕೊಬೋಣ ಅಂತ ಅನ್ನಿಸ್ತಾ ಇದೆ. ಆಹಾ, ಬಜ್ಜಿ ರೆಡಿಯಾಗಿದೆ, ಇವಾಗ ಪ್ಲೇಟ್ಗೆ ಹಾಕ್ಕೊಡ್ತಾರೆ. ವಾವ್. ಅದಲ್ಲದೆ ಸ್ನೇಹಿತರೆ, ಬಿಸಿ ಬಿಸಿಯಾಗಿ ಹೋಳಿಗೆ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಆಂಟಿ ಆಗ್ತಾ ಇದ್ದಾರೆ ನೋಡಿ. ಅದಾದಮೇಲೆ ನಾವು ಟ್ರೈ ಮಾಡಿದ್ದೆ ಗಿರ್ಮಿಟ್ಟು. ಗಿರ್ಮಿಟ್ಟಂತೂ ಅಲ್ಲಿ ಸ್ಪೆಷಲ್ಲು. ಅಣ್ಣ ರೆಡಿ ಮಾಡಿ ನಮಗೆ ತಟ್ಟೆಗೆ ಹಾಕ್ಕೊಟ್ರು, ತುಂಬ ಚೆನ್ನಾಗಿತ್ತು. ನೀವು ಒಂದು ದಿವಸ ಬಂದು ಇಲ್ಲಿ ಟ್ರೈ ಮಾಡಿ. ಸ್ನೇಹಿತರೆ, ದಯವಿಟ್ಟು ಯಾರೇ ಆಗಿದ್ದರೂ ಆಹಾರನ ವೇಸ್ಟ್ ಮಾಡಿಬಿಡಿ. ನಿಮ್ಗೆ ಎಷ್ಟು ಬೇಕಷ್ಟು ಮಾತ್ರ ತೊಗೊಳ್ಳಿ, ತಿನ್ನೋವಷ್ಟು ಮಾತ್ರ ತೊಗೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಅದ್ವೈತ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್.